ಸಾಧಾರಣ ಕಾಲದ ಆರನೆಯ ವಾರ ಬುಧವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಯಾಕೋಬನ ಪತ್ರದಿಂದ ವಾಚನ. ನನ್ನ ಪ್ರಿಯ ಸಹೋದರರೇ, ಇದನ್ನು ನೆನಪಿನಲ್ಲಿಡಿ. ನಿಮ್ಮಲ್ಲಿ ಪ್ರತಿಯೊಬ್ಬನೂ ಆಲಿಸುವುದರಲ್ಲಿ ಚುರುಕಾಗಿ, ಮಾತನಾಡುವುದರಲ್ಲಿ ದುಡುಕದೆ, ಸಿಟ್ಟುಗೊಳ್ಳುವುದರಲ್ಲಿ ಸಾವಧಾನವಾಗಿ ಇರಲಿ. ಮಾನವನ ಕೋಪ ದೇವನೀತಿಗೆ ಧಕ್ಕೆ. ಆದುದರಿಂದ ನಿಮ್ಮಲ್ಲಿರುವ ಎಲ್ಲಾ ನೀಚತನವನ್ನು ಮತ್ತು ಬೆಳೆಯುತ್ತಿರುವ ದುಷ್ಟತನವನ್ನು ಕಿತ್ತೊಗೆಯಿರಿ. ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯವನ್ನು ನಮ್ರತೆಯಿಂದ ಪರಿಗ್ರಹಿಸಿರಿ. ಇದು ನಿಮ್ಮ ಜೀವೋದ್ಧಾರ ಮಾಡಬಲ್ಲದು. ದೇವರ ವಾಕ್ಯವನ್ನು ಕಿವಿಯಿಂದ ಕೇಳಿದರೆ ಸಾಕೆಂದು ತಿಳಿದು ಮರುಳಾಗದಿರಿ. ಆ ವಾಕ್ಯವನ್ನು ಅನುಸರಿಸಿ ನಡೆಯುವವರಾಗಿರಿ. ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯದವನು ಕನ್ನಡಿಯಲ್ಲಿ ತನ್ನ ಸಹಜ ಮುಖವನ್ನು ನೋಡಿ ಮರುಕ್ಷಣವೇ ತಾನು ಹೇಗಿದ್ದೇನೆಂದು ಮರೆತು ಬಿಡುವವನಿಗೆ ಸಮಾನನು. ಆದರೆ ನಮಗೆ ವಿಮೋಚನೆಯನ್ನು ತರುವ ಸರ್ವೋತ್ತಮ ಧರ್ಮಶಾಸ್ತ್ರವನ್ನು ಲಕ್ಷ್ಯವಿಟ್ಟು ನೋಡಿ ಅದರಲ್ಲೇ ಧ್ಯಾನಾಸಕ್ತನಾಗಿರುವವನು ಅದನ್ನು ಮರೆಯುವುದಿಲ್ಲ. ಅವನು ಕೇಳುವವನು ಮಾತ್ರ ಆಗಿರದೆ ವಾಕ್ಯದ ಪ್ರಕಾರ ನಡೆಯುವವನೂ ಆಗಿರುತ್ತಾನೆ. ಇಂಥವನು ಭಾಗ್ಯವಂತನು. ತಾನು ಸದ್ಭಕ್ತನೆಂದು ಭಾವಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣ ಹಾಕದಿದ್ದರೆ ಅಂಥವನ ಭಕ್ತಿ ವ್ಯರ್ಥ. ಅವನು ತನ್ನನ್ನೇ ವಂಚಿಸಿಕೊಳ್ಳುತ್ತಾನಷ್ಟೇ. ಕಷ್ಟ ಸಂಕಟಗಳಲ್ಲಿರುವ ಅನಾಥರಿಗೂ ವಿಧವೆಯರಿಗೂ ನೆರವಾಗುವುದು ಹಾಗೂ ಪ್ರಾಪಂಚಿಕ ಮಲೀನತೆಯಿಂದ ದೂರವಿರುವುದು ನಮ್ಮ ತಂದೆಯಾದ ದೇವರ ಮುಂದೆ ನಿಷ್ಕಳಂಕವಾದ ಮತ್ತು ನಿರ್ಮಲವಾದ ಧರ್ಮವೆನಿಸುತ್ತದೆ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಯಾಕೋಬರ ಪತ್ರ ಅವರು ನಮ್ಮೊಡನೆ ನೇರವಾಗಿ ಮಾತನಾಡುತ್ತಿದ್ದಾರೇನೋ, ಈ ಸಮಯಕ್ಕೆ ಅನುಗುಣವಾಗಿ ಮಾತನಾಡುತ್ತಿದ್ದಾರೇನೋ ಎಂಬಂತೆ ಒಮ್ಮೆಲೆ ಅನಿಸುತ್ತದೆ. ಬಹಳ ಸರಳವಾದ ಮಾತುಗಳಲ್ಲಿ ಸಹಜವಾಗಿ ಇಂದಿನ ಜೀವನದಲ್ಲಿ ನಾವು ಮೈರೂಡಿಸಿಕೊಳ್ಳಬೇಕಾದ ಮನೋಭಾವನೆಯನ್ನ ಚಿತ್ರಿಸುತ್ತಾರೆ. ಮೊಟ್ಟ ಮೊದಲನೆಯದಾಗಿ, ನೀವು ಆಲಿಸುವುದರಲ್ಲಿ ಚುರುಕಾಗಿ, ಮಾತನಾಡುವುದರಲ್ಲಿ ದುಡುಕದೆ, ಸಿಟ್ಟುಗೊಳ್ಳುವುದರಲ್ಲಿ ಸಾವಧಾನವಾಗಿ ಇರಿ ಎಂಬುದಾಗಿ ಕರೆ ನೀಡುತ್ತಾರೆ. ಆಲಿಸುವುದರಲ್ಲಿ ಚುರುಕಾಗಿರುವಂಥದ್ದು, ಸಿಟ್ಟುಗೊಳ್ಳದೆ ದುಡುಕದೆ ಮಾತನಾಡುವಂತಹ ಪ್ರಯತ್ನವನ್ನು ಮಾಡುವಂಥದ್ದು. ಹೀಗೆ ನಾವು ಹೆಚ್ಚು ಹೆಚ್ಚು ದೇವರ ಪ್ರೀತಿಯನ್ನು ಸವಿಯಲು ಸಾಧ್ಯವಾಗುತ್ತದೆ. ಅದು ನಿಜವಾದ ಧರ್ಮ ಪಾಲನೆ ಎಂಬುದಾಗಿ ಸಂತರು ತಿಳಿಸುತ್ತಾರೆ. ನಂತರ ಯಾವಾಗ ನಾವು ಈ ರೀತಿಯ ಚುರುಕಾದ ಆಲಿಸುವಿಕೆಯಿಂದ ದುಡುಕದೆ ಮಾತನಾಡುವಂತಹ ಆ ಶೈಲಿಯನ್ನ, ಮನೋಭಾವನೆಯನ್ನು ನಮ್ಮದಾಗಿಸಿಕೊಳ್ಳುತ್ತೇವೆ, ಆಗ ನಾವು ದೇವರ ವಾಕ್ಯವನ್ನು ಆಲಿಸಿ ಅದನ್ನು ಪಾಲಿಸಲು ಬಹಳ ಸಹಜವಾಗಿ ಸುಲಭವಾಗಿ ಸಾಧ್ಯವಾಗುತ್ತದೆ ಎಂಬಂತಹ ಸಾಧ್ಯತೆಯನ್ನು ನಮ್ಮ ಮುಂದಿಡುತ್ತಾರೆ. ಯಾರು ದೇವರ ವಾಕ್ಯವನ್ನು ಆಲಿಸಿ ಪಾಲಿಸುವುದಿಲ್ಲವೋ ಅವರಿಗೆ ಒಂದು ಉದಾಹರಣೆಯನ್ನು ನೀಡುತ್ತಾರೆ. ಯಾರು ತನ್ನ ರೂಪವನ್ನ ಕನ್ನಡಿಯಲ್ಲಿ ನೋಡಿ ನಂತರ ಕೆಲವೇ ಕ್ಷಣಗಳಲ್ಲಿ ಅದನ್ನು ಮರೆತು ಬಿಡುತ್ತಾನೋ ಅವನಿಗೆ ಹೋಲಿಸಬಹುದು. ವಾಕ್ಯವನ್ನು ಆಲಿಸಿ ಪಾಲಿಸದೇ ಇರುವವನು ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿ ಮರುಕ್ಷಣವೇ ಆ ಮುಖ ಹೇಗಿರುತ್ತದೆ ಎಂದು ಮರೆಯುವವನು ಎಂಬಂತಹ ಉಪಮೆಯ ಮೂಲಕ ಯಾಕೋಬರು ನಾವು ದೇವರ ವಾಕ್ಯವನ್ನು ಆಲಿಸಿದರೆ ಸಾಲದು, ಅದನ್ನು ಪಾಲಿಸಬೇಕು ಎಂಬಂತಹ ಕರೆಯನ್ನು ನೀಡುತ್ತಾರೆ. ಮೂರನೆಯದಾಗಿ, ಯಾರು ತನ್ನ ನಾಲಿಗೆಗೆ ಕಡಿವಾಣ ಹಾಕಲು ಅಶಕ್ತನೋ ಆತನು ನಿಜವಾದ ಧರ್ಮ ಪಾಲನೆಯನ್ನು ಮಾಡಲು ಸಾಧ್ಯವಿಲ್ಲ. ನಾವು ಮಾಡಬೇಕಾದ ಅತಿ ಮುಖ್ಯವಾದ ಕೆಲಸ ನಮ್ಮ ನಾಲಿಗೆಗೆ ಕಡಿವಾಣ ಹಾಕುವಂಥದ್ದು. ಈಗಾಗಲೇ ಮಾತಿನಲ್ಲಿ ದುಡುಕದೆ, ಸಿಟ್ಟುಗೊಳ್ಳದೆ, ಸಾವಧಾನವಾಗಿ ವರ್ತಿಸುವಂಥದ್ದು, ಸಾವಧಾನವಾಗಿ ಮಾತನಾಡುವಂಥದ್ದು, ಪ್ರೀತಿಯಿಂದ ಮಾತನಾಡುವಂಥದ್ದು, ಅಂದರೆ ನಾಲಿಗೆಗೆ ಒಂದು ರೀತಿಯಲ್ಲಿ ಕಡಿವಾಣ ಹಾಕುವಂಥದ್ದು, ದುಡುಕದೆ ಪ್ರೀತಿಯಿಂದ ಸಮಯವನ್ನು ಅರ್ಥೈಸಿಕೊಂಡು ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡು ಸಾವಧಾನವಾಗಿ ಮಾತನಾಡುವಂಥದ್ದು, ಈ ಕಲೆಯನ್ನು ನಿಮ್ಮದಾಗಿಸಿಕೊಳ್ಳಿ ಎಂಬುದಾಗಿ ಯಾಕೋಬರು ಕರೆ ನೀಡುತ್ತಾರೆ. ನಿಜವಾಗಿಯೂ ಈ ಸಂದೇಶವನ್ನು ನಮ್ಮದಾಗಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ. ನಮ್ಮ ಸಮೂಹ ಮಾಧ್ಯಮಗಳ ಮೂಲಕ ದುಡುಕಿ ನಾವು ಮಾಡುವಂತಹ ಪೋಸ್ಟ್ಗಳು, ನಾವು
ಕಳಿಸುವಂತಹ ಮೆಸೇಜ್ಗಳು, ಚಾಟ್ಗಳು, ಅದರಿಂದ ಎಷ್ಟು ಹಾನಿಯನ್ನು ನಾವು ಮಾಡುತ್ತೇವೆ. ಆದ್ದರಿಂದ ದುಡುಕದಿರಿ, ಸಾವಧಾನವಾಗಿ ನಿಮ್ಮ ಕಾರ್ಯಗಳಲ್ಲಿ ನೀವು ತೊಡಗಿರಿ ಎಂಬಂತಹ ಕರೆಯನ್ನು ನಮ್ಮದಾಗಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ದುಡುಕುವುದು ಬೇಡ, ಯಾರು ಹಾಳು ಮಾಡುವುದು ಬೇಡ. ನಾವು ಜೀವಿಸುವಂತೆ ಮತ್ತೊಬ್ಬರಿಗೆ ಜೀವಿಸುವಂತಹ ಅವಕಾಶವನ್ನು ಕಲ್ಪಿಸಿಕೊಡೋಣ. ನಮ್ಮ ನಾಲಿಗೆಗೆ ಒಂದು ಕಡಿವಾಣ ಹಾಕಿ ಮಾತನಾಡಬೇಕಾದದನ್ನ, ಅತಿ ಮುಖ್ಯವಾದದನ್ನ, ಮತ್ತೊಬ್ಬರಿಗೆ ಉಪಯೋಗಕ್ಕೆ ಬರುವುದನ್ನು ಮಾತ್ರ ಮಾತನಾಡುತ್ತಾ ದೇವರ ವಾಕ್ಯವನ್ನು ನಮ್ಮ ಮನದಾಳದಲ್ಲಿ ಧ್ಯಾನ ಸಮಯವನ್ನ ನಾವು ವ್ಯಯಿಸೋಣ. ದೇವರ ವಾಕ್ಯವನ್ನು ಧ್ಯಾನಿಸುವವನು, ಅದನ್ನು ಪಾಲಿಸುವವನು ಸುಲಭವಾಗಿ ತನ್ನ ನಾಲಿಗೆಗೆ ಕಡಿವಾಣ ಹಾಕಬಲ್ಲನು. ಯಾರು ದೇವರನ್ನು ಅರಿಯುತ್ತಿಲ್ಲವೋ ಆತನು ನಾಲಿಗೆಗೆ ಕಡಿವಾಣ ಹಾಕಲು ಸಾಧ್ಯವಿಲ್ಲ. ಇದು ಒಂದು. ಮತ್ತೊಂದು, ಯಾರು ನಾಲಿಗೆಗೆ ಕಡಿವಾಣ ಹಾಕಲು ಶಕ್ತನಾಗುತ್ತಾನೋ ಅವನು ದೇವರನ್ನ ಇನ್ನು ಆಳವಾಗಿ ಅರಿಯಲು ಶಕ್ತನಾಗುತ್ತಾನೆ. ಏಕೆಂದರೆ ಮಾತು ಕಡಿಮೆಯಾದಾಗ ನಾವು ಅಂತರಂಗಕ್ಕೆ ಪ್ರವೇಶವನ್ನು ಮಾಡಲು ಸಾಧ್ಯವಾಗುತ್ತದೆ, ಅಂತರಂಗದಲ್ಲಿ ದೇವರ ವಾಕ್ಯವನ್ನು ಆಲಿಸಲು ಸಾಧ್ಯವಾಗುತ್ತದೆ. ನಾಲಿಗೆಗೆ ಕಡಿವಾಣ ಹಾಕೋಣ. ಸಾವಧಾನದಿಂದ, ದುಡುಕದೆ, ಸಿಟ್ಟುಗೊಳ್ಳದೆ ಮಾತನಾಡುವಂತಹ ಕಲೆಯನ್ನು ನಮ್ಮದಾಗಿಸಿಕೊಳ್ಳೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ. ಆಮೇನ್.